ಸ್ನೇಹಿತರೆ, ಈ ಹಿಂದಿನ ವಿಡಿಯೋದಲ್ಲಿ ನಾವು ಉಬುಂಟುಲಿ ಇರ್ತಕ್ಕಂಥ ಆಕ್ಸೆಸಿಬಿಲಿಟಿ ಫೀಚರ್ ತಿಳ್ಕೊಂಡಿದ್ರಿ. ಈಗ ಒಂದು ಸಾಮಾನ್ಯ ಬ್ರೌಸರ್ ಅಲ್ಲಿ ಆಕ್ಸೆಸಿಬಿಲಿಟಿ ಫೀಚರ್ಸ್ ಏನಿದೆ ನೋಡೋಣ. ಅಂದ್ರೆ ಒಂದು ಬ್ರೌಸರ್ ಅನ್ನ ಈ ದೃಷ್ಟಿದೋಷ ಉಳ್ಳವರು ಅಥವಾ ಶ್ರವಣದೋಷ ಉಳ್ಳವರು ಈ ತರದವ್ರಿಗೆ ಏನೇನು ಸೌಲಭ್ಯಗಳಿದೆ, ಯಾರು ವಿಶೇಷ ಅವಲಂಬಿತರು ಅಂತ ಹೇಳ್ತಿರೋ ಸ್ಪೆಷಲಿ ಚಾಲೆಂಜ್ ಪೀಪಲ್ ಅವ್ರಿಗೆ ಒಂದು ಬ್ರೌಸರ್ ಅಲ್ಲಿ ಏನೇನು ಮಾಡ್ಬೋದು ನೋಡೋಣ. ಮೊದಲಿಗೆ ಈ ತರ ಒಂದು ಫೈರ್ಫಾಕ್ಸ್ ಅನ್ನೋ ಬ್ರೌಸರ್ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗೂಗಲ್ ಅಲ್ಲಿ ಹೋಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಗೂಗಲ್ ವೆಬ್ಸೈಟ್ಗೆ ಹೋಗ್ತೀನಿ. ಸೊ ಇಲ್ಲೋಗಿ ಒಂದು ವೆಬ್ ಎನಿವೇ ಇರೋಂಥ ಒಂದು ವೆಬ್ಸೈಟ್ ಇದೆ. ಈ ವೆಬ್ ಎನಿವೇ ಏನು ಮಾಡುತ್ತೆ ಅಂದರೆ ಯಾವುದೇ ವೆಬ್ಸೈಟ್ ಕೊಟ್ಟರು ಕೂಡ ಅದನ್ನು ಓದಿ ಹೇಳುತ್ತೆ. ಇದರ ಅನುಕೂಲತೆ ಏನಂದ್ರೆ ವೆಬ್ ಎನಿವೇ ಅದು ನೀವು ಇದಕ್ಕೆ ಯಾವುದೇ ಪ್ಲಗಿನ್ ಇನ್ಸ್ಟಾಲ್ ಮಾಡಬೇಕಾಗಿಲ್ಲ, ಏನು ಇನ್ಸ್ಟಾಲ್ ಮಾಡೋದು ಬೇಕಾಗಿಲ್ಲ. ಇದನ್ನು ಯಾವುದೇ ಬ್ರೌಸರಲ್ಲಿ ಮೊಬೈಲ್ ಬ್ರೌಸರಲ್ಲಿ ಓಪನ್ ಮಾಡಿದ್ರು ಕೂಡ ಆಗುತ್ತೆ ಅಥವಾ ಫೈರ್ಫಾಕ್ಸ್ ಕ್ರೋಮ್ ಯಾವ ಬ್ರೌಸರ್ ಬೇಕಾದರೂ ರನ್ ಆಗುತ್ತೆ. ಸೊ ನೀವೇನು ಮಾಡಬೇಕು, ವೆಬ್ ಎನಿವೇರ್ ಅಂತ ವೆಬ್ಸೈಟ್ ನೋಡಿ ಇಲ್ಲಿ ಸರ್ಚ್ ಮಾಡಿದಾಗ ತೋರಿಸ್ತಾ ಇದೆ. ಸೊ ನಾನು ವೆಬ್ ಎನಿವೇರ್ಗೆ ಹೋಗ್ತೀನಿ. ಇಲ್ಲಿಗೆ ಹೋದ್ರೆ ಎ ಸ್ಕ್ರೀನ್ ರೀಡರ್ ಆನ್ ದ ಗೋ ಅಂತ ಯಾವುದೇ ಬ್ರೌಸರಲ್ಲಿ ನಿಮಗೆ ಸ್ಕ್ರೀನ್ ರೀಡರ್ ಸಿಕ್ಬಿಡುತ್ತೆ. ನಿಮ್ಮ ವಯಸ್ಸಲ್ಲಿ ಅದಿಲ್ಲ ಅಂದ್ರೂ ಕೂಡ ಇಲ್ಲಿ ನೀವು ಓದ್ಬೋದು. ಸೊ ನೋಡಿ ಇದರಲ್ಲಿ ನೀವೇನು ಮಾಡಬೇಕು, ಟ್ರೈ ವೆಬ್ ಎನಿವೇರ್ ಅಂತ ತಗೋಬೇಕು. ಇದೇನು ಮಾಡುತ್ತೆ ಬೇಸಿಕಲಿ ಅಂದರೆ ಒಂದು ವೆಬ್ಸೈಟ್ ಏನೇ ಓದಿ ನಿಮಗೆ ಹೇಳುತ್ತೆ. ಸೊ ಓಕೆ ನೋಡಿ, ಈಗ ಒಂದು ವಾಯ್ಸ್ ಸೊ ಇಲ್ಲಿ ಸೊ ಇದನ್ನ ನಾನೀಗ ಡಿಲೀಟ್ ಮಾಡ್ತೀನಿ. ಈಗ ಉದಾಹರಣೆಗೆ ನನಗೆ ಸ್ಕೂಲ್ ಎಜುಕೇಶನ್ ವೆಬ್ಸೈಟ್ ಬೇಕು ಅಂತ ಸೊ ನಮಗೆ ಬೇಕಾದ ವೆಬ್ಸೈಟ್ ಅನ್ನ ಟೈಪ್ ಮಾಡಿ ಗೋ ಅಂತ ಕ್ಲಿಕ್ ಮಾಡಬೇಕು. ನೋಡಿ ಇಲ್ಲಿ ವೆಬ್ ಪೇಜ್ ಲೋಡ್ ಆಗಿದೆ. ಸೊ ಎರಡನೇ ಬಾಕ್ಸಲ್ಲಿ ನೀವೇನು ಮಾಡ್ಬೋದು ಇಲ್ಲಿ ಅಂದ್ರೆ ನಿಮಗೆ ಬೇಕಾದಂತ ಈಗ ಈ ವೆಬ್ಸೈಟ್ ಅಲ್ಲಿ ನಿಮಗೆ ಸರ್ಕ್ಯುಲರ್ ಬೇಕು ಅನ್ಕೊಳ್ಳೋಣ. ಅಲ್ಲಿ ನೀವು ಟೈಪ್ ಮಾಡಿದ್ರೆ ಸರ್ಕ್ಯುಲರ್ ಅನ್ನೋದಕ್ಕೆ ಅದು ಹುಡುಕಿ ಕೊಡುತ್ತೆ ನಿಮಗೆ. ನೋಡಿ ನಾನು ಎಲ್ಲಿಗೆ ಹೋಗಿಟ್ರೆ ಅದು ನೋಡಿ ಗಮನಿಸಿ ಈ ತರ. ಸೊ ಅಲ್ಲಿ ಇರೋದನ್ನೆಲ್ಲ ಓದಿ ಹೇಳುತ್ತೆ ನಮಗೆ. ಅದನ್ನ ಕೇಳಿಸ್ಕೊಂಡು ನಾವು ಬ್ರೌಸ್ ಮಾಡ್ತಾ ಹೋಗ್ಬೋದು. ಸೊ ಈ ತರ ಒಂದು ವೆಬ್ಸೈಟ್ ಅನ್ನೆಲ್ಲ ನೀವು ವಾಯ್ಸ್ ಕೇಳಿಸ್ಕೊಂಡು ಅದ್ರಲ್ಲಿ ಇರೋದನ್ನೆಲ್ಲ ನೀವು ಬ್ರೌಸ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನೀವು ಗಮನಿಸ್ಬೋದು ಇದು ಮೆಷಿನ್ ಮಾತಾಡ್ತಾ ಇರೋದು, ಅದಕ್ಕೆ ನಮ್ಮ ನ್ಯಾಚುರಲ್ ಮಾತಾಡೋದು ತರ ಇರಲ್ಲ, ಇದು ಸ್ವಲ್ಪ ಪ್ರೊನೌನ್ಸೇಷನ್ ಬೇರೆ ತರ ಇರುತ್ತೆ. ಬಟ್ ಸ್ಟಿಲ್ ವೆಬ್ಸೈಟ್ ಅನ್ನೆಲ್ಲ ನಾವು ಓದಿ ಹೇಳುತ್ತದೆ, ನಾವು ಅದನ್ನ ಚೆನ್ನಾಗಿ ಕೇಳಿಸ್ಕೋಬಹುದು. ಸೊ ಎರಡನೇದಾಗಿ ನಾವೇನ್ ಮಾಡೋಣ ಅಂದ್ರೆ ಒಂದು ಕನ್ನಡ, ಈಗ ನಾವು ಇಷ್ಟೊತ್ತಿಗೆ ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಕನ್ನಡದಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ಈಗ ಒಂದು ಉದಾಹರಣೆ, ಸಿರಿನುಡಿ ಅಂತ ಒಂದು ವೆಬ್ಸೈಟ್ ಇದೆ, ಅದನ್ನ ಓಪನ್ ಮಾಡೋಣ. ಸಿರಿನುಡಿಲಿ ಏನಂದ್ರೆ ಕನ್ನಡದಲ್ಲೇ ವಾಯ್ಸ್ ಬರುತ್ತೆ. ಓಕೆ ಈಗ ನೋಡಿ ಸಿರಿನುಡಿ ಓಪನ್ ಮಾಡ್ತೀನಿ. ಈ ಸಿರಿನುಡಿ ವೆಬ್ಸೈಟ್ ಅಲ್ಲಿ ಎಂಟೈರ್ ಒಂದು ಇಡೀ ವೆಬ್ ಪೇಜ್ ಅನ್ನ ಕನ್ನಡದಲ್ಲೇ ರೆಕಾರ್ಡ್ ಮಾಡಿ ಹಾಕಿದ್ದಾರೆ. ಸೊ ನೋಡಿ ಇಲ್ಲಿ ಈಗ ಕೇಳಿ ಆನಂದಿಸಿ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅನುಪಮ ನಿರಂಜನ್ ಅವರ ದಿನಕ್ಕೊಂದು ಕಥೆ ಚೈತ್ರ ಸಂಪುಟವನ್ನ ಈಗ ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಅದರಲ್ಲಿ ಅರಸು ಕುವರ್ ಒಂದು ಕಾಲದಲ್ಲಿ ಇಲ್ಲಿ ಏನಾಯ್ತಂದ್ರೆ ಇಲ್ಲಿ ವಾಯ್ಸ್ ತುಂಬಾ ಸ್ಪಷ್ಟವಾಗಿದೆ. ಅವ್ರು ಏನ್ ಮಾಡಿದ್ದಾರೆ, ಮುಂಚೆನೆ ವಾಯ್ಸ್ ರೆಕಾರ್ಡ್ ಮಾಡಿ ಈ ವೆಬ್ ಪೇಜ್ ಗೆ ಲಿಂಕ್ ಮಾಡಿದ್ದಾರೆ. ಇದು ಮೆಷಿನ್ ಜನರೇಟ್ ಮಾಡೋದಲ್ಲ, ಹಾಗಾಗಿ ನಿಮ್ಗೆ ತುಂಬಾ ಕ್ಲಾರಿಟಿ ಬರ್ತಾ ಇದೆ. ಓಕೆ ಈಗ ಕನ್ನಡ ಭಾಷೆಯನ್ನ ಮಿಷಿನ್ ಜನರೇಟ್ ಮಾಡೋದು ಹೇಗಿರುತ್ತೆ, ಇದನ್ನ ನಾವು ಟೆಕ್ಸ್ಟ್ ಟು ಸ್ಪೀಚ್ ಇಂಜಿನ್ ಅಂತ ಹೇಳ್ತೀವಿ. ಒಂದು ಟೆಕ್ಸ್ಟ್ ಕೊಟ್ರೆ ಅದನ್ನ ಸ್ಪೀಚ್ ಆಗಿ ಕನ್ವರ್ಟ್ ಮಾಡೋ ಇಂಜಿನ್. ಸೊ ಆ ತರದನ್ನ ಒಂದು ಇಂಜಿನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಭಾರತೀಯ ವಿಜ್ಞಾನ ಸಂಸ್ಥೆಯವರೊಂದು ಡೆವಲಪ್ ಮಾಡಿದ್ದಾರೆ, ಅದನ್ನು ನೋಡೋಣ. ನಾವೀಗ ಅದಕ್ಕೆ ಗೂಗಲ್ ಅಲ್ಲಿ ಹೋಗಿ IISc ಕನ್ನಡ TTS ಇಂಜಿನ್ ಡೆಮೋ ಅಂತ ಕೊಡಬೇಕು. ಈ IISc ಸಂಸ್ಥೆಯವರು ಏನ್ ಮಾಡಿದ್ದಾರೆ, ಕನ್ನಡದಿಂದ ಕನ್ನಡ ಅಕ್ಷರ ಕೊಟ್ಟರೆ ಅದನ್ನ ವಾಯ್ಸ್ ಕನ್ವರ್ಟ್ ಮಾಡೋ ಇಂಜಿನ್ ಅನ್ನು ಡೆವಲಪ್ ಮಾಡಿದ್ದಾರೆ. ಸೊ ಈ ಇಂಜಿನ್ ಅನ್ನ ನಾವು ಯಾವ್ದಾದ್ರು ವೆಬ್ಸೈಟ್ಗೆ ಅಳವಡಿಸ್ಕೊಂಡ್ರೆ ನಾವು ಇಡೀ ವೆಬ್ಸೈಟ್ ಅನ್ನ ಕನ್ನಡದಲ್ಲಿ ಪಡಿಬಹುದು. ನೋಡಿ ಇಲ್ಲಿ ಬಂದಿದೆ IISc ಮಿಲೇ ಲ್ಯಾಬ್ ಟೆಕ್ಸ್ಟ್ ಟು ಸ್ಪೀಚ್ ಡೆಮೋ ಅಂತ. ಸೊ ಇದನ್ನ ಓಪನ್ ಮಾಡಿದ್ರೆ ನಿಮಗೊಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೀವು ಏನ್ ಮಾಡಬೇಕು, ಕನ್ನಡವನ್ನ ಟೈಪ್ ಮಾಡಬೇಕು. ನೀವು ಯುನಿಕೋಡ್ ಅಲ್ಲೇ ಟೈಪ್ ಮಾಡಬೇಕು, ಆ ಸ್ಕಿಲ್ ಎಲ್ಲ ಮಾಡಬಾರ್ದು. ಸೊ ಯುನಿಕೋಡ್ ಅಲ್ಲಿ ತಗೊಂಡು ಈಗ ಉದಾಹರಣೆ ನಮ್ಮ ರಾಜ್ಯ ಕರ್ನಾಟಕ ಅಂತ ಟೈಪ್ ಮಾಡ್ತೀನಿ ನಾನು. ಸೊ ನಮ್ಮ ಯುನಿಕೋಡ್ ಅಲ್ಲಿ ನೀವು ಟೈಪ್ ಮಾಡಿದ್ರೆ ನೀವು ಆ ಅಕ್ಷರಗಳನ್ನೆಲ್ಲ ಅದು ವಾಯ್ಸ್ ಆಗಿ ಕನ್ವರ್ಟ್ ಮಾಡಿ ಕೊಡುತ್ತೆ. ಇಲ್ಲಿ ಕೂಡ ಕಂಪ್ಯೂಟರ್ ಬದಲಾವಣೆ ಮಾಡ್ತಾ ಇದೆ, ಇದು ಯಾರ್ದು ಮನುಷ್ಯರಲ್ಲ, ಇದು ಇಂಜಿನ್. ಸೊ ಮೆಷಿನ್ ಭಾಷೆ ನೋಡೋಣ. ಸೊ ಈಗ ಟೈಪ್ ಮಾಡಿದಾಗಿದೆ, ನಾನೀಗ ಸಬ್ಮಿಟ್ ಅಂತ ಹೊಡ್ತೀನಿ. ಸಬ್ಮಿಟ್ ಆದ ಏನಾಗುತ್ತೆ, ನಾವು ಮಾಡಿರೋ ಟೆಕ್ಸ್ಟ್ ಎಲ್ಲ ಅವರ ಸರ್ವರ್ಗೆ ಹೋಗಿ ಅಲ್ಲೇದು ವಾಯ್ಸ್ ಆಗಿ ಕನ್ವರ್ಟ್ ಆಗಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಂತ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಈಗ ಡೌನ್ಲೋಡ್ ಸ್ಟಾರ್ಟ್ ಆಗಿದೆ. ನೋಡಿ ಮತ್ತೆ
ಬೇಕಾದ್ರೆ ನಾವು ಪ್ಲೇ ಮಾಡ್ಬೋದು. ನಮ್ಮ ರಾಜ್ಯದ ನಾಟಕ ಈ ತರ ನಾವು ಟೈಪ್ ಮಾಡಿದನ್ನೆಲ್ಲ ಅದು ಕನ್ನಡ ವಾಯ್ಸ್ ಆಗಿ ಬದಲಾವಣೆ ಮಾಡಿ ಕೊಡುತ್ತೆ. ಸೊ ಇದೆಲ್ಲ ಯಾರಿಗೆ ಅಂದ್ರೆ ದೃಷ್ಟಿದೋಷ ಉಳ್ಳವರಿಗೆ, ಕೇಳಿಸ್ಕೊಳಕ್ ಮಾತ್ರ ಆಗುವಂತವ್ರಿಗೆ ಇವೆಲ್ಲ ಪ್ರಯತ್ನಗಳು. ಈಗ ಉದಾಹರಣೆಗೆ ಒಬ್ಬನಿಗೆ ಕಣ್ಣು ಕಾಣಿಸುತ್ತೆ ಅಂದ್ಕೊಳ್ಳೋಣ, ಅವನಿಗೆ ಶ್ರವಣ ದೋಷ ಇದೆ ಅನ್ಕೊಳ್ಳೋಣ. ಸೊ ಅಂಥವ್ರಿಗೆ ಏನು ಮಾಡ್ಬೋದು, ಈಗ ಉದಾಹರಣೆಗೆ ನೀವೆಲ್ಲ ಯೂಟ್ಯೂಬನ್ನು ಬಳಸೋದನ್ನು ಗೊತ್ತಿದೆ. ಈಗ ನಾನು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗ್ತೀನಿ, ಅದರಲ್ಲಿ ಒಂದು ಸೌಲಭ್ಯ ಇದೆ, ಅದನ್ನು ನಾವು ಕ್ಲೋಸ್ಡ್ ಕ್ಯಾಪ್ಷನಿಂಗ್ ಅಂತ ಕರಿತೀವಿ. ಕ್ಯಾಪ್ಷನಿಂಗ್ ಅಂದರೆ ನೀವು ಟಿ ವಿಗಳಲ್ಲಿ ಸಿನಿಮಾಗಳಲ್ಲಿ ನೋಡಿರ್ಬೋದು, ಈಗ ಯಾವುದೋ ಮಲಯಾಳಂ ಸಿನಿಮಾ ಬರ್ತಿದ್ರೆ ನಮಗೆ ಅರ್ಥ ಆಗೋದಿಲ್ಲ ಅಂತೇಳಿ ಕೆಳಗಡೆ ಇಂಗ್ಲೀಷಲ್ಲೋ ಕನ್ನಡದಲ್ಲೋ ಸಬ್ಟೈಟಲ್ಸ್ ಕೊಟ್ಟಿರ್ತಾರೆ. ಸೊ ಅವ್ರು ಏನು ಮಾತಾಡ್ತಾರೆ ಅನ್ನೋದು ಕೆಳಗಡೆ ಅಕ್ಷರಗಳಲ್ಲಿ ಬರ್ತಾ ಇರುತ್ತೆ. ಸೊ ಅದೇ ರೀತಿ ಯಾರಿಗೆ ಕಿವಿನೇ ಕೇಳಲ್ವೋ ಅವ್ರಿಗೆ ವಿಡಿಯೋದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಕ್ಯಾಪ್ಷನ್ಸಲ್ಲಿ ಕೊಟ್ಟಿರ್ತಾರೆ. ಕ್ಲೋಸ್ಡ್ ಕ್ಯಾಪ್ಷನಿಂಗ್ ಅಂದರೆ ಏನಪ್ಪಾ ಅಂದರೆ ಅದನ್ನು ವಿಶೇಷವಾಗಿ ಶ್ರವಣದೋಷ ಉಳ್ಳವರಿಗೆ ಅಂತ ಮಾಡಿರ್ತಾರೆ. ಅಲ್ಲಿ ಅಕ್ಷರಗಳ ಜೊತೆಗೆ ಕೆಲವು ಚಿಹ್ನೆಗಳನ್ನು ಕೂಡ ಬಳಸ್ತಾರೆ. ಈಗ ಉದಾಹರಣೆಗೆ ವಿಡಿಯೋದಲ್ಲಿ ಒಂದು ಸಂಗೀತ ಬರ್ತಾ ಇದೆ ಅನ್ಕೊಳ್ಳೋಣ, ಅವರು ಮ್ಯೂಸಿಕ್ ಅಂತ ಮ್ಯೂಸಿಕ್ ಚಿಹ್ನೆಗಳು ಹಾಕಿರ್ತಾರೆ. ಸೊ ಆ ರೀತಿ ಬರೀ ಅಕ್ಷರಗಳ ಜೊತೆಗೆ ಕೆಲವು ಚಿಹ್ನೆಗಳನ್ನ ಬಳಸಿ ಅಂಥವ್ರಿಗೋಸ್ಕರ ಮಾಡಿರ್ತಾರೆ. ಈಗ ನಾನು ಇಲ್ಲೋಗಿ ಏನ್ ಮಾಡ್ತೀನಿ, ಒಂದು ಡೆಮೋ ನೋಡೋಣ, ಕ್ಲೋಸ್ ಕ್ಯಾಪ್ಷನಿಂಗ್ ಡೆಮೋ ಅಂತ. ಸೊ ಅದು ಹೇಗಿರುತ್ತೆ ಒಂದು ವಿಡಿಯೋ ಅಂತ ನೋಡೋಣ. ಸೊ ಕ್ಲೋಸ್ ಕ್ಯಾಪ್ಷನಿಂಗ್ ಡೆಮೋ ಅಂತ ನೀವು ಓಪನ್ ಮಾಡಿದ್ರೆ ನಿಮಗೆ ಆ ಥರ ಉಳ್ಳಂತ ವಿಡಿಯೋಗಳು ಒಂದು ದೊಡ್ಡ ಪಟ್ಟಿ ಬರುತ್ತೆ. ಅದ್ರಲ್ಲಿ ಯಾವ್ದಾರ ಒಂದು ವಿಡಿಯೋ ನಾನು ಪ್ಲೇ ಮಾಡಿ ನೋಡಿದ್ರೆ ಕ್ಲೋಸ್ ಕ್ಯಾಪ್ಷನಿಂಗ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ನೋಡಿ ಇಲ್ಲೊಂದು ವಿಡಿಯೋ ಬಂದಿದೆ, ಇದನ್ನ ಓಪನ್ ಮಾಡ್ತೀನಿ, ಇದನ್ನ ಗಮನಿಸಿ ನೋಡಿ. ಈ ವಿಡಿಯೋದಲ್ಲಿ ನೋಡಿ, ಇಲ್ಲಿ ಮ್ಯೂಸಿಕ್ ಅಂತ ಒಂದು ಅಕ್ಷರ ಕೊಟ್ಬಿಟ್ಟು ಅದ್ರ ಪಕ್ಕ ಮ್ಯೂಸಿಕ್ ಚಿಹ್ನೆ ಕೊಟ್ಟಿದ್ದಾರೆ. ಇದು ಕ್ಯಾಪ್ಷನಿಂಗ್ ಅಲ್ಲಿ ಇರಲ್ಲ. ಕ್ಲೋಸ್ಡ್ ಕ್ಯಾಪ್ಷನಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಅವ್ರಿಗೆ ಕೇಳಿಸೋದೇ ಇಲ್ಲ, ಮ್ಯೂಸಿಕ್ ಕೂಡ ಕೇಳಿಸಲ್ಲ ಅಂತೇಳಿ ಚಿಹ್ನೆಗಳ ಮುಖಾಂತರ ಬರೀ ಪದಗಳ ಮುಖಾಂತರ ಅವ್ರಿಗೆ ತಿಳಿಸ್ತಾರೆ. ನೋಡಿ ಇಲ್ಲೊಂದು ಬಟನ್ ಇದೆ, ಈ ಸಿಸಿ ಅಂತ. ಸಿಸಿ ಅಂದ್ರೆ ಕ್ಲೋಸ್ಡ್ ಕ್ಯಾಪ್ಷನಿಂಗ್ ಅಂತ ಅರ್ಥ. ಓಕೆ, ಸಿಸಿ ಸರ್ಚ್ ಅನ್ಕೋಬಾರ್ದು, ಅಥವಾ ಕ್ರಿಯೇಟಿವ್ ಕಾಮನ್ಸ್ ಅಲ್ಲ ಇದು, ತುಂಬಾ ಜನ ಅದು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಸೊ ಈ ಸಿಸಿ ಅಂದ್ರೆ ಇಲ್ಲಿ ಕ್ಲೋಸ್ಡ್ ಕ್ಯಾಪ್ಷನಿಂಗ್ ಅಂತ ಅರ್ಥ. ಸೊ ಕ್ಲೋಸ್ಡ್ ಕ್ಯಾಪ್ಷನಿಂಗ್ ಈಗ ಆಫ್ ಆಗಿದೆ, ಈಗ ಕ್ಯಾಪ್ಷನಿಂಗ್ ಬರಲ್ಲ, ನೋಡಿ ಈಗ ಬರ್ತಾ ಇಲ್ಲ. ಈ ತರ ಆಫ್ ಆಗಿದ್ರೆ ನೀವು ಏನ್ ಮಾಡ್ಬೇಕು, ಇಲ್ಲೋಗಿ ಆನ್ ಮಾಡ್ಕೋಬೇಕು. ನೀವು ಆನ್ ಮಾಡಿದ್ರೆ ಇದ್ರ ಕೆಳಗಡೆ ಒಂದು ರೆಡ್ ಗೆರೆ ಬರುತ್ತೆ, ಸೊ ಒಂದು ಕೆಂಪು ಗೆರೆ ಬಂದ್ರೆ ಆನ್ ಆಗಿದೆ ಅಂತ ಅರ್ಥ. ಸೊ ಈಗ ಕ್ಲೋಸ್ಡ್ ಕ್ಯಾಪ್ಷನ್ ಆನ್ ಆಗಿದೆ. ಈ ವಿಡಿಯೋನ ನೋಡಿ. Now, I am at the right of the screen, so my captions appear at the right. Now I am off-screen. To indicate that I am off-screen, whatever I say is italicized. Now my name appears at the bottom of the screen. You put captions of what I say at the top, so that my name is not covered by captions. Up until now, we can... Okay, Iga, ಇದು ಹೇಗಿರುತ್ತೆ ಅಂದ್ರೆ, ಟಿವಿ ಕೇಳಿಸಿದ್ರೆ ಸೌಂಡ್ ಕೇಳಿಸೋದಿಲ್ಲ. ಸೊ ಅವ್ರು ಈ ತರ ನೋಡ್ತಾರೆ, ಈಗ ಇಷ್ಟೊತ್ತು ನೀವು ಎರಡು ಸೌಂಡ್ ಕೂಡ ಕೇಳಿಸ್ಕೊಂಡ್ರೆ ಈಗ ನಿಮ್ಗೆ ಸೌಂಡೇ ಇಲ್ಲ ಅಂತ ಇಟ್ಕೊಳ್ಳಿ. ಸೊ ಶ್ರವಣ ದೋಷ ಉಳ್ಳವರು ಈ ತರ ಇರುತ್ತೆ, ಅವ್ರಿಗೆ ಏನು ಸೌಂಡ್ ಕೇಳಿಸಲ್ಲ, ಬಟ್ ಅವ್ರ ಸ್ಕ್ರೀನ್ ಮೇಲೆ ನೋಡಿಯೋದನ್ನೆಲ್ಲ ಏನ್ ಮಾಡ್ತಾರೆ, ಅಕ್ಷರಗಳಿಂದ ಓದಿ ಓದಿ ಅರ್ಥ ಮಾಡ್ಕೊಳ್ತಾರೆ. ಸೊ ಅವರು ಈ ತಂತ್ರಜ್ಞಾನವನ್ನು ಬಳಸ್ಕೊಂಡು ವಿಡಿಯೋದಲ್ಲಿ ನಡ್ತಕ್ಕಂಥ ಎಲ್ಲ ವಿದ್ಯಮಾನಗಳನ್ನ, ಅಲ್ಲಿ ಅವ್ರು ಏನ್ ಮಾತಾಡ್ತಿದ್ದಾರೆ, ಏನಾಗ್ತಾ ಇದೆ, ಎಲ್ಲವನ್ನು ಕೂಡ ಅವ್ರು ತಿಳ್ಕೊಳಕ್ಕಾಗಲ್ಲ, ಹಾಗಾಗಿ ನೋಡಿ ತಿಳ್ಕೊಬೋದು. ಓಕೆ, ಇದಕ್ಕೆ ಕೆಲವು ಸೆಟ್ಟಿಂಗ್ಸ್ ಎಲ್ಲ ಇದೆ. ಕೆಲವು ಸಾರಿ ಏನಾಗುತ್ತೆ, ಕ್ಲೋಸ್ಡ್ ಕ್ಯಾಪ್ಷನಿಂಗ್ ಒಂದು ಭಾಷೆಗಳಿಂದ ಹೆಚ್ಚು ಭಾಷೆಗಳಿಗೆ ಇರ್ಬೋದು. ನೀವೇನು ಮಾಡ್ಬೋದು, ಇಲ್ಲಿ ಸೆಟ್ಟಿಂಗ್ಸ್ ಹೋದ್ರೆ ನೋಡಿ ಸಬ್ಟೈಟಲ್, ಈಗ ಇದರಲ್ಲಿ ಇಂಗ್ಲಿಷ್ ಮಾತ್ರ ಇದೆ. ನೀವು ಇದೇ ತರ ಕನ್ನಡದಲ್ಲಿ ಕೂಡ ಸಬ್ಟೈಟಲ್ಸ್ ಕೊಟ್ಟರೆ ಇಲ್ಲಿ ಹಲವಾರು ಭಾಷೆಗಳು ನಿಮ್ಗೆ ಕಾಣಿಸ್ಕೊಡುತ್ತೆ. ನೋಡಿ ಇಲ್ಲಿ ಇಂಗ್ಲಿಷ್ ವಿತ್ ಕಲರ್ಸ್ ಅಂತ ಇದೆ. ಆ ಥರ ನೀವು ಸೆಟ್ಟಿಂಗ್ಸ್ ಅಲ್ಲಿ ಭಾಷೆಗಳನ್ನ ಆಯ್ಕೆ ಮಾಡ್ಕೋಬಹುದು. ಆಮೇಲೆ ಸ್ಪೀಡ್, ಎಷ್ಟು ಸ್ಪೀಡಲ್ಲಿ ಕಾಣಿಸ್ಕೋಬೇಕು ಅಂತ, ನಾರ್ಮಲ್ ಆಗಿರ್ಬೇಕಾ, ಲೋ ಇರಬೇಕಾ, ಅಥವಾ ಸ್ಪೀಡ್ ಇರಬೇಕಾ, ಈ ಥರ ಸೆಟ್ಟಿಂಗ್ಸ್ ಎಲ್ಲ ನೀವು ಮಾಡ್ಕೋಬಹುದು. ಸೊ ಸೆಟ್ಟಿಂಗ್ಸ್ ಮಾಡ್ಕೊಂಡು ಮತ್ತೆ ನೀವು ಪ್ಲೇ ಮಾಡ್ಬೋದು. ನೋಡಿ ಈ ರೀತಿ ಕ್ಲೋಸ್ಡ್ ಕ್ಯಾಪ್ಷನ್ ಬಳಸ್ಕೊಂಡು ಶ್ರವಣದೋಷ ಉಳ್ಳೋರು ಕೂಡ ಯೂಟ್ಯೂಬಲ್ಲಿ ಇರ್ತಕ್ಕಂಥ ಹಲವಾರು ವಿಡಿಯೋಗಳನ್ನು ಮಾಡ್ಬೋದು. ನೀವೇನಾದರೂ ಮುಂದೆ ಯೂಟ್ಯೂಬಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಅದಕ್ಕೆ ಖಂಡಿತವಾಗಿ ನೀವು ಈ ಥರ ಕ್ಲೋಸ್ಡ್ ಕ್ಯಾಪ್ಷನ್ ಅನ್ನು ಕೊಟ್ಟು ಮಾಡಿ, ಯಾಕಂದರೆ ಶ್ರವಣದೋಷ ಉಳ್ಳವರಿಗೆ ಅದು ತುಂಬ ಸಹಕಾರಿ ಆಗುತ್ತೆ.